நாராயணம் நமஸ்கிருத்ய நரம் சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயே விஜானதாம் அவித்தஸ்ய மத்வஸ்ய ஜகதீ குரோஹ பூர்வாச்சாரிய மஹிஷ்டானாமியம் பிரணதி மாலிகா மாதரம் மே மாதரிஷ்வன் பிதரதுலகுரோ பிராதரிஷ்டாப்தபந்தோ ஸ்வாமின் சர்வாந்தராத்மன் நஜரஜரைதர் ஜன்ம மிருத்யாமயானாம் கோவிந்தே தேஹி பக்திம் பவதி ச பகவன் ஊர்ஜிதாம் நிர்நிமித்தாம் நிர்வியாஜாம் நிச்சலாம் சத்குணகண ப்ரஹதீம் சாஸ்வதீம் ஆஷுதேவா. ನಿನ್ನೆಯ ತನಕ 33 ಶ್ಲೋಕಗಳನ್ನು ನಾವು ನೋಡಿದ್ವಿ. ಏತೇಷು ವಿಷ್ಣೋಃ ಆಧಿಕ್ಯ ಮುಚ್ಚತೆ ಅನ್ಯಸ್ಯ ನಕ್ವಚಿತ್ ಅತಸ್ತದೇವ ಮಂತವ್ಯಂ ನಾನ್ಯಥಾತು ಕಥಂಚನ. ಧರ್ಮಶಾಸ್ತ್ರದಲ್ಲಿ ಯಾವುದೇ ಧರ್ಮಶಾಸ್ತ್ರಗಳಲ್ಲಿ ನಾರಾಯಣ ಸ್ಮರಣೆಯೇ ಇರೋದು, ನಾರಾಯಣನ ಸರ್ವೋತ್ತಮತ್ವವೇ ಇರೋದು. ಮನುಸ್ಮೃತಿ ಆಗಿರಬಹುದು, ಯಾಜ್ಞವಲ್ಕ್ಯ ಸ್ಮೃತಿ ಆಗಿರಬಹುದು, ಯಾವುದೇ ಸ್ಮೃತಿಯಲ್ಲಿ ಒಳಗಡೆ ಇರುವ ಸಾರ ನಾರಾಯಣ ಸ್ಮರಣೆ. ಆ ನಾರಾಯಣ ಸ್ಮರಣೆಗೆ ಅನುಕೂಲವಾದ ಬೇರೆ ಎಲ್ಲ ಸಂಗತಿಗಳು ಹೊರಗಡೆ ಕಾನೂನಿನ ರೂಪದಲ್ಲಿ, ಆವರಣದ ರೂಪದಲ್ಲಿ ಇರುವಂಥದ್ದು. ಒಂದು ರೀತಿ ತೆಂಗಿನಕಾಯಿ ಇದ್ದಾಗೆ ಬಲವಾದ ಕಾನೂನಿನ ಚಿಪ್ಪು ಒಳಗಡೆ ನಾರಾಯಣನ ಚಿಂತನೆ ಎಂಬ ತಿರುಳು. ಆ ಚಿಪ್ಪನ್ನು ಒಡೆದು ಆ ಒಳಗಡೆ ಇರುವ ತಿರುಳನ್ನು ತೆಗಿಬೇಕು. ಅದೇ ಅಂತಿಮವಾದ ಸತ್ಯ. ನೀವು ಯಾವುದೇ ಸ್ಮೃತಿ ಗ್ರಂಥಗಳನ್ನು ನೋಡ್ರಿ, ಎಲ್ಲ ಕಡೆ ಇದೇ ಇರೋದು. ಹೀಗಾಗಿ ಏತೇಷು ವಿಷ್ಣೋರಾಧಿಕ್ಯ ಮುಚ್ಚತೆ, ಏತೇಷು ಮನ್ವಾದಿ ಸ್ಮೃತಿಷು, ಮನ್ವಾದಿ ಸ್ಮೃತಿಗಳಲ್ಲಿ, ಋಗಾದಿಗಳಲ್ಲಿ, ಪುರಾಣಗಳಲ್ಲಿ, ಎಲ್ಲ ಕಡೆ ವಿಷ್ಣೋಃ ಆಧಿಕ್ಯ ಮುಚ್ಚತೆ, ನಾರಾಯಣನ ಆಧಿಕ್ಯವನ್ನು ಹೇಳ್ತಾ ಇದೆ. ಅನ್ಯಸ್ಯ ನಕ್ವಚಿತ್, ಇನ್ನು ಯಾರ ಸರ್ವೋತ್ತಮತ್ವವನ್ನು ಹೇಳ್ತಾ ಇಲ್ಲ. ಅತಃ ತದೇವ ಮಂತವ್ಯಂ, ಅದರಿಂದಾಗಿ ಅದನ್ನು ಮನನ ಮಾಡಬೇಕು. ಅದಕ್ಕಾಗಿ ಉಳಿದದ್ದೆಲ್ಲವೂ ಕೂಡ, ಅಂದರೆ ಬೇರೆ ಪುರಾಣಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಹೇಗೆ ಅಂತಂದರೆ, ಬಿಡಬೇಕಾದ ಅಂಶ, ಹಿಡ್ಕೊಳ್ಬೇಕಾದ ಅಂಶ ಅಂತ ಇರುತ್ತೆ. ಬಿಡಬೇಕಾದ ಅಂಶ ಯಾವುದು, ಯಾವುದು ಈ ದೇಶಕ್ಕೆ ಈಗ ಅನುಕೂಲ ಅಲ್ಲವೋ, ಈ ಕಾಲಕ್ಕೆ ಯಾವುದು ಅನುಕೂಲ ಅಲ್ಲವೋ, ಆ ಅಂಶಗಳನ್ನೆಲ್ಲ ಬಿಡಬೇಕು. ಹಿಡ್ಕೊಳ್ಬೇಕಾದದ್ದು ಯಾವುದು, ಅದರೊಳಗಡೆ ಸಾರ ಏನಿದೆ, ಅದು ಏನಿದು. ಧರ್ಮಶಾಸ್ತ್ರದ ಬಗ್ಗೆ ಈ ರೀತಿ ಹೇಳ್ತಾನೆ ಅಂತ ಅನ್ನಬೇಡಿ. ಧರ್ಮಶಾಸ್ತ್ರದಲ್ಲಿ ಅದು ಆಸ್ತಿಗೆ ದಾಯಕ್ಕೆ ಯಾರು ಅಧಿಕಾರಿ, ದಾಯಾದಿ ಯಾರು, ಯಾರು ಹಕ್ಕುದಾರ, ಯಾರು ವಾರಸುದಾರ, ದಾಯ ವಿಭಾಗ ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು 12 ತರಹದ ಮಕ್ಕಳನ್ನು ಹೇಳ್ತಾರೆ. 12 ತರಹದ ಮಕ್ಕಳು ಅಂತ ಹೇಳಿದ್ರೆ ಅದು ತನ್ನ ಹೆಂಡತಿಯಲ್ಲಿ ಬೇರೆಯವರಿಂದ ಹುಟ್ಟಿದರೂ ಕೂಡ ಅವನು ಕೂಡ ಆ ದಾಯಕ್ಕೆ ಅರ್ಹ ಅಂತ ಹೇಳಿ ಮಾತು ಬರುತ್ತೆ. ಅದರಲ್ಲಿ ಎಷ್ಟೋ ಅಂಶಗಳು ಇವತ್ತು ಇಲ್ಲ. ಕಾನೀನಶ್ಚ ಸಹೋಢಶ್ಚ ಅಂತ ಹೇಳ್ತಾನೆ. ಸಹೋಢ ಗರ್ಭಿಣಿಯನ್ನೇ ಮದುವೆ ಆಗೋದು, ಅಂದರೆ ನನಗೆ ಇವಳು ಇಷ್ಟ ಆಗಿದ್ದಾಳೆ, ಜಾರಿ ಯಾವುದೋ ಒಂದು ಸಂದರ್ಭದಲ್ಲಿ ದಾರಿ ತಪ್ಪಿ ಬಿದ್ದಿರಬಹುದು, ಜಾರಿ ಬಿದ್ದಿರಬಹುದು, ಆದರೆ ತಾಯಿಯ ಜೊತೆಗೆ ಮದುವೆ ಆಗ್ತೇನೆ ಅಂತ ಅವನು ಸಹೋಢ ಅಂತ. ಹಾಗೆ ಬೇಕಷ್ಟು ತರಹದ ಕಾನೂನುಗಳು ಇವತ್ತು ಎಲ್ಲವೂ ಕೂಡ ಅನ್ವಯ ಆಗೋದಿಲ್ಲ. ಇವತ್ತು ನಾವು ಅದನ್ನು
ಮನುಸ್ಮೃತಿಯಲ್ಲಿ ಹೇಳಿದೆ ಅಂತ ಮಾಡಲಿಕ್ಕೆ ಅದು ಒಪ್ಪೋದಿಲ್ಲ ಮನಸ್ಸು. ಆದರೆ ಹೀಗಿದೆ, ಅದರದ್ದು ಎಷ್ಟು ಅಂಶಗಳಿದೆ, ಬೇಕಷ್ಟು ಅಂಶಗಳಿದೆ, ಅದನ್ನೆಲ್ಲ ಬಿಟ್ಟಿದ್ದೀವಿ. ಆ ಕಾಲಕ್ಕೆ ಯೋಗ್ಯ ಅಂತನ್ಸಿದ್ದು, ಈ ಕಾಲಕ್ಕೆ ಕ್ರೂರ ಅಂತನ್ಸಿದ್ದೆಲ್ಲ ಬಿಟ್ಟಿದ್ದೀವಿ. ಆದರೆ ಇದೆಲ್ಲ ಬಿಟ್ಟರೂ ಕೂಡ ಹಿಡ್ಕೊಳ್ಬೇಕಾದ ಅಂಶಗಳು, ನೀತಿ ಎಲ್ಲವೂ ಇದ್ದೇ ಇರುತ್ತೆ. ಭಗವದ್ಭಕ್ತಿ, ಭಗವಂತನ ಸರ್ವೋತ್ತಮತ್ವದ ಬಗೆಗಿನ ಚಿಂತನೆ ಎಲ್ಲವೂ ಇದ್ದೇ ಇರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅತಸ್ತದೇವ ಮಂತವ್ಯಂ, ಬದಲಾಗದ ಅಂಶ ಯಾವುದು, ಬದಲಾಗುವ ಅಂಶ ಯಾವುದು, ಪ್ರತಿಯೊಂದರಲ್ಲಿಯೂ ನಾವಿದನ್ನು ನೋಡಬೇಕಾಗತ್ತೆ. ಬದಲಾಗದ ಅಂಶ ಯಾವುದು? ಸ್ಮೃತಿಗಳಲ್ಲಿ ವಿಷ್ಣು ಪೂಜೆ, ವಿಷ್ಣುವಿನ ಸರ್ವೋತ್ತಮತ್ವ, ಇದು ಬದಲಾಗದ ಅಂಶ. ಬದಲಾಗುವ ಅಂಶ ಯಾವುದು? ಬದಲಾಗುವ ಅಂಶ ಯಾವುದು ಅಂತ ಹೇಳಿದ್ರೆ ದಾಯ ವಿಭಾಗ, ರಾಜನ ಕರ್ತವ್ಯ ಇತ್ಯಾದಿಗಳೆಲ್ಲ ಬದಲಾಗ್ತಾ ಹೋಗುತ್ತೆ. ಅದರಿಂದ ಅತಸ್ತದೇವ ಮಂತವ್ಯಂ ನಾಣ್ಯಥಾತು ಕಥಂಚನ ಅಂದರು. ಬೇರೆ ರೀತಿ ಅಲ್ವೇ ಅಲ್ಲ ಅಂದರೆ, ಸಿದ್ಧಾಂತದಲ್ಲಿಯೂ ಬದಲಾವಣೆಯನ್ನು ಮಾಡಿಕೊಳ್ಬಾರದು. ಆ ಸಿದ್ಧಾಂತಕ್ಕೆ ಯಾವುದು ಸಹಕಾರಿ ಅದನ್ನು ಚಿಂತನೆ ಮಾಡ್ತಾ ಹೋಗಬೇಕು. ಅಲ್ಲ, ನೀವು ಹೀಗೆ ಹೇಳ್ತೀರಾ, ಆದರೆ ಬೇರೆ ಶಾಸ್ತ್ರಗಳೇ ಇಲ್ಲವೇ? ಉಂಟು, ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ ಶೈವ ಗ್ರಂಥ ಉಂಟು. ಪರಮಸಾರ, ಈ ಸಿದ್ಧಾಂತ ಶಿಖಾಮಣಿ ಪರಮಸಾರದ ಕನ್ನಡ ಅನುವಾದಗಳೇ ವಚನಗಳು. ಬಹಳ ಜನ ಏನು ಅಂತಂದರೆ ವಚನಗಳು ಕನ್ನಡದ ನೆಲದಲ್ಲೇ ಹುಟ್ಟು ಬಂದಿದ್ದು ಅಂತ ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಶುದ್ಧ ತಪ್ಪು ಕಲ್ಪನೆ. ಶ್ರೀಕರ ಭಾಷ್ಯ ಆಮೇಲೆ ಬಂದಿದ್ದು ಬಿಡಿ. ಶ್ರೀಕರ ಭಾಷ್ಯ, ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಗಳಿಗೆ ಶಿವಪರತೆಯ ವ್ಯಾಖ್ಯಾನ ಮಾಡಿದ ಗ್ರಂಥ. ನಿಮಗಿನ್ನೂ ಆಶ್ಚರ್ಯ ಆಗತ್ತೆ, ಪುರುಷ ಸೂಕ್ತಕ್ಕೆ ಶಿವಪರತೆಯ ವ್ಯಾಖ್ಯಾನ ಮಾಡಿದ ಗ್ರಂಥಗಳಿದೆ. ನೀವು ಅದನ್ನು ಏನು ಮಾಡಿದ್ರೂ ಅದು ಬೇರೆ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡಿದ್ರೂ ಬೇರೆ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ ಪುರುಷ ಸೂಕ್ತಕ್ಕೆ. ಅದಕ್ಕೆಲ್ಲದಕ್ಕೂ ಕೂಡ ಬಲಾತ್ಕಾರವಾಗಿ ಇಡೀ ಮಹಾಭಾರತದಲ್ಲಿ ಪ್ರತಿಪಾದ್ಯನಾದವ ಶಿವ ಅಂತ ಹೇಳಿ ಆ ಶ್ರೀಕರ ಭಾಷ್ಯದ ವ್ಯಾಖ್ಯಾನ ಅದರಲ್ಲಿ ವಿಸ್ತಾರವಾಗಿ ಬರೆದದ್ದಿದೆ. ಹೀಗೆಲ್ಲ ಇದೆ. ಈ ಎಲ್ಲ ಶಾಸ್ತ್ರಗಳು ಏನದು? ಮೋಹಾರ್ಥಾನಿ ಅಂತಂದ್ರು, ಮೋಹಕ್ಕಾಗಿ. ಶಿವನನ್ನು ಗೌರವಿಸುವುದಿಲ್ಲವೇ? ಹೌದು, ಗೌರವಿಸ್ತೇವೆ. ಹಾಗಾದ್ರೆ ಅವನ ಮಾತು ಮೋಹಕ್ಕಾಗಿ ಬರೆದದ್ದು. ಮೋಹ ಅಂದರೆ ಅಜ್ಞಾನ. ಜ್ಞಾನ ವಿರುದ್ಧವಾದ ದಾರಿಯಲ್ಲಿ ಸಾಗಿಸಲಿಕ್ಕೆ ದೇವರ ಆಜ್ಞೆಯಿಂದ ಸದಾಶಿವ ರಚನೆ ಮಾಡಿದ್ದು. ಅತಸ್ತೇಷು ಉಕ್ತಂ, ಅದರಿಂದ ಅಲ್ಲಿ ಹೇಳಿದ್ದು ಅಗ್ರಾಹ್ಯಂ, ಸ್ವೀಕರಿಸಬೇಡಿ. ಯಾಕೆ ಅಂದರೆ ಆ ಗತಿಯನ್ನು ಹೊಂದುವವರೂ ಇದ್ದಾರೆ ಜಗತ್ತಿನಲ್ಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಮೋಹಾರ್ಥಾನಿ ಅನ್ಯಶಾಸ್ತ್ರಾಣಿ ಕೃತಾನ್ಯೇವ ಆಜ್ಞಯಾಹರೇ ಅತಸ್ತೇಷುಕ್ತಮಗ್ರಾಹ್ಯಂ ಅಸುರಾಣಾಂ ತಮೋಗತೇ. ಎಲ್ಲರೂ ಒಂದೇ ತರಹ ಏನು ಇರೋದಿಲ್ಲ. ಎಲ್ಲರೂ ಒಂದೇ ಅಂತನ್ನೋದು ಭಾವುಕವಾದ ಮಾತಾಗತ್ತೆಯೇ ವಿನಃ ಅದು ಪ್ರಾಕ್ಟಿಕಲ್ ಅಲ್ಲ. ಅದರಿಂದಾಗಿ ಬೇರೆ ಬೇರೆ ತರಹದವರು ಬೇರೆ ಬೇರೆ ಗತಿಯನ್ನು ಹೊಂದಬೇಕಾಗತ್ತೆ. ನಮಗೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂದ ಮಾತ್ರಕ್ಕೆ ಸತ್ಯವನ್ನು ಅಲ್ಲಗೆಳೆಯಲಿಕ್ಕೆ ನಾವ್ಯಾರು? ಹಾಗಿರುವ ನಾವು ಸುಮ್ಮನೆ ಇದು ಹೇಳೋದು ಮಾತ್ರ ಎಲ್ಲರೂ ಒಂದೇ ಅಂತ, ಆದರೆ ಕಾನೂನಿನಲ್ಲಿ ಶಿಕ್ಷೆ ಕೊಡಬಾರದು ಅಂತ ನಾವ್ಯಾರು ವಾದ ಮಾಡೋಲ್ಲ. ಹಾಗೂ ವಾದ ಮಾಡೋರು ಇರ್ತಾರೆ, ಆದರೆ ಅವರು ದುರ್ಜನರಿಗೆ ಸಾವಾದರೆ ಅದು ಅನ್ಯಾಯ ಅಂತಾರೆ, ಪೊಲೀಸರಿಗೆ ಸಾವಾದರೆ ಅದು ನ್ಯಾಯ ಅಂತಾರೆ, ಹುಲಿಯನ್ನು ಕೊಲ್ಲಬಾರದು ಅಂತಾರೆ, ಹಸುವನ್ನು ಕೊಲ್ಲಬೇಕು ಅದು ಅವರ ಆಹಾರ ಅಂತಾರೆ, ನಾಯಿಯನ್ನು ಪ್ರೀತಿಸಿದರೆ ವಿಶಾಲವಾದ ಹೃದಯ, ಹಸುವನ್ನು ಪ್ರೀತಿಸಿದರೆ ಅದು ಕಮ್ಯೂನಲ್, ಈ ತರಹದ ದಡ್ಡತನಗಳು. ಆದರೆ ಅವರೂ ಕೂಡ ಯಾವುದೋ ಒಂದನ್ನು
ಒಪ್ಪಿಕೊಂಡಿದ್ದಾರೆ, ಇನ್ನೊಂದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಇವರೆಲ್ಲರೂ ಪ್ರೀತಿಸುವ ಬೌದ್ಧ ಮತದಲ್ಲಿಯೂ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಪ್ರತಿಜ್ಞೆ ಮಾಡ್ಬೇಕಲ್ಲ, ಭಕ್ತಿ ಇರಲಿಲ್ವ, ಆತ್ಮಾರ್ಪಣೆ ಇಲ್ವ, ಸಂಘಂ ಶರಣಂ ಗಚ್ಚಾಮಿ ಅಂತ ಆತ್ಮಾರ್ಪಣೆಯೇ ಇರೋದಲ್ಲಿ. ಬುದ್ಧನನ್ನು ಹೊರ ಹೊಕ್ಕುತ್ತೇನೆ, ಏನಪ್ಪ ಭಕ್ತಿ ಅನ್ನೋದು ಮೂಢ ಅಂತ ಹೇಳಿದವರು ಇಲ್ಲಿ ಮಾತ್ರ ಮೊರ ಹೋಗಬೇಕು ಅಂತಾರೆ. ಅದರಿಂದಾಗಿ ಎಲ್ಲ ಥರದ ಜನನೂ ಇರ್ತಾರೆ, ಎಲ್ಲ ಥರದ ಸ್ವಭಾವ ಇರುತ್ತೆ. ಎಲ್ಲ ತರಹದ ಸ್ವಭಾವ ಭೂಮಿಗೆ ಬಂದಾಗ ಆ ಸ್ವಭಾವದ ವ್ಯಕ್ತಿಗಳು ಸಾಧನೆ ಮಾಡಲೇಬೇಕು, ಆ ಸಾಧನೆಗೆ ಅವಕಾಶ ಇರಲೇಬೇಕು. ಕೆಲವೊಂದು ಕಾಮನ್ ಇರಬೇಕು, ಕೆಲವೊಂದು ಎಕ್ಸ್ಕ್ಲೂಸಿವ್ ಇರಬೇಕು, ಅದು ಸಹಜವಾಗಿ ವ್ಯವಸ್ಥೆ ಆಗಿಬಿಡುತ್ತೆ. ಅದರಿಂದಾಗಿ ಈ ಬೇರೆ ಶಾಸ್ತ್ರಗಳನ್ನು ರಚನೆ ಮಾಡಿದ್ದು ಸಜ್ಜನರೇ, ಅದರಲ್ಲಿ ವಿವಾದವೇ ಇಲ್ಲ. ಬುದ್ಧನಾಮಕ ಪರಮ ಇದು ಬುದ್ಧನಾಮಕ ಪರಮಾತ್ಮನನ್ನು ತಪ್ಪು ತಿಳಿದು ಶುದ್ಧೋಧನ ಮುಂದುವರೆದ, ಋಷಭನಾಮಕ ಪರಮಾತ್ಮನನ್ನು ತಪ್ಪು ತಿಳಿದು ಅರ್ಹನ್ ಮುಂದುವರೆದ. ಇದು ಭಾಗವತದಲ್ಲೆಲ್ಲ ಬರುವಂತಹ ಸಂಗತಿಯೇ. ಅದರಿಂದಾಗಿ ಅಸುರಾಣಾಂ ತಮೋಗತೇ, ಅವರವರು ಆಯಾ ಗತಿಯನ್ನು ಹೊಂದಬೇಕು ಅಂತ ಆಯಾ ಶಾಸ್ತ್ರಗಳ ರಚನೆ ಆಗಿರುತ್ತೆ. ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈ ಶಿವಾದಿಭಿ ಯೇ ಶಾಮ್ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತಮ್ಮ ವಾರ್ಯತೆ. ಯಸ್ಮಾತ್ ಕೃತಾನಿ ತಾನೀಹ, ಅದು ರಚನೆ ಆಗಿದ್ದೇ ನಾರಾಯಣನ ಅಣತಿಯಿಂದ ಶಿವಾದಿಗಳು ರಚನೆ ಮಾಡಿದ್ದು, ಅದು ಪುರಾಣಾದಿಗಳಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ. ಯೇಷಾಮ್ಯನ್ನ ವಿರೋಧಿ ಸ್ಯಾತ್, ಸರಿ ಆ ಶಾಸ್ತ್ರದಲ್ಲಿ ಯಾವುದು ವಿರೋಧಿ ಅಲ್ಲವೋ ಸಚ್ಛಾಸ್ತ್ರಗಳಿಗೆ ಅದನ್ನು ಸ್ವೀಕಾರ ಮಾಡಲೇಬೇಕು. ಸಚ್ಛಾಸ್ತ್ರದ ಪ್ರಮೇಯಕ್ಕೆ ವಿರುದ್ಧವಾಗದ ಜಗತ್ತಿನ ಎಲ್ಲ ಶಾಸ್ತ್ರಗಳನ್ನು ಸ್ವೀಕಾರ ಮಾಡಬಹುದು. ನೋಡಿ, ಶಾಸ್ತ್ರದಲ್ಲಿ ಆಳಕ್ಕೆ ಹೋಗೋದು, ಬೇರೆ ಬೇರೆ ಅರ್ಥವನ್ನು ಕಾಣೋದು ಅಂದರೆ ಏನು, ಒಂದು ಟೂಲ್ ಬೇಕಲ್ಲ. ಒಂದೇ ಒಂದು ಶಾಸ್ತ್ರದಲ್ಲಿ ಆಳವಾಗಿ ಹೋಗಲಿಕ್ಕೆ, ಬಹಳ ಅರ್ಥಗಳನ್ನು ಕಾಣಲಿಕ್ಕೆ ಮೊದಲು ಜಗದೊಳಗಡೆ ಇರುವ ಟೂಲ್ಗಳನ್ನು ಬಳಸಿಕೊಳ್ಳೋಣ, ಆಮೇಲೆ ಒಳಗಡೆ ಹೋಗಿ ಒಳಗಡೆ ಅದು ಹೊಳೆಯೋದು. ಒಂದು ಶಾಸ್ತ್ರಕ್ಕೆ ಅಥವಾ ಶಾಸ್ತ್ರದ ಒಂದು ವಾಕ್ಯಕ್ಕೆ ಬಹಳ ಅರ್ಥಗಳನ್ನು ಕಾಣುವುದು ಅಂದರೆ ಏನು, ಚೆನ್ನಾಗಿ ವ್ಯಾಕರಣವನ್ನು ಚಿಂತಿಸಿ ಏನು ಅದನ್ನು ಪದಚ್ಛೇದ ಮಾಡಿ ಬೇರೆ ಬೇರೆ ಧಾತುಗಳನ್ನು ಹುಡುಕಿ ಬಲಾತ್ಕಾರವಾಗಿ ಎಳೆದು ಬಹಳ ಅರ್ಥಗಳನ್ನು ಕಾಣಬೇಕಾದ ಅವಶ್ಯಕತೆ ಇದೆಯಾ? ಅಧ್ಯಯನದ ಕ್ರಮ ಹಾಗ ಅಂತ ಪ್ರಶ್ನೆ ಬಂದರೆ ಬೃಹದಾರಣ್ಯಕ ಉಪನಿಷತ್ತು ಉತ್ತರ ಕೊಡುತ್ತೆ. ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್, ಇದು ಮೊದಲನೇ ಹಂತ. ಪಾಂಡಿತ್ಯಂ ನಿರ್ವಿದ್ಯ, ಶಾಸ್ತ್ರದ ಮೂಲಭೂತವಾದ ಪ್ರಮೇಯವನ್ನು ತಿಳಿಯಬೇಕು. ಜೀವನ ಇಡೀ ಅದಕ್ಕೆ ಸಂವಾದಿಯಾದ ಪ್ರತ್ಯಕ್ಷ ಅನುಮಾನ ಆಗಮಗಳನ್ನು ಗ್ರಹಿಸಬೇಕು. ನಮಗೆ ಸ್ವರೂಪವಾದ ಸ್ವರೂಪಭೂತವಾದ ಪ್ರಜ್ಞೆಗೆ ಈ ಪ್ರಮೇಯ ಹೇಗೆ ಗೋಚರ ಆಗ್ತಾ ಇದೆ, ಇದನ್ನು ನಾವು ಹೇಗೆ ಅನುಭವಿಸಬೇಕು ಅಂತನ್ನುವ ಹುಡುಕಾಟ ಏನಿದೆ ಅದು ಶಾಸ್ತ್ರದ ಬಲ. ಇನ್ನು ಬಲ ಅಂತಂದರೆ ಯುಕ್ತಿ ಬಲ. ಯಾವುದೇ ಒಂದು ಪ್ರಮೇಯವನ್ನು ಲೋಕದಲ್ಲಿ ಕಾಣುವ ವಸ್ತುಗಳಿಂದ ಯಾವ ರೀತಿ ತರ್ಕದ ಪ್ರಭಾವಕ್ಕೆ, ತರ್ಕ ಅಂದರೆ ಉಪಕ್ರಮ ಉಪಸಂಹಾರ ಇತ್ಯಾದಿಗಳು, ಅದರ ಅಂದರೆ ಹಿಂದೆ ಏನು ಹೇಳಿದೆ ಮುಂದೆ ಏನು ಹೇಳಿದೆ ಅದರ ಚೌಕಟ್ಟಿನಲ್ಲಿ ಹೇಗೆ ಚಿಂತನೆ ಮಾಡಬೇಕು, ಹಾಗೆ ಯೋಚನೆ ಮಾಡಬೇಕು. ಮೊದಲೆಲ್ಲ ಇದೆಲ್ಲ ಸ್ಟೆಪ್ ಇದು, ಆಮೇಲೆ ಆಗಮ. ನಾವು ತಿಳಿದ ಏನು ಬೇಸಿಕ್ ಆದ ಏನು ಗೀತೆ, ಬ್ರಹ್ಮಸೂತ್ರ ಇತ್ಯಾದಿಗಳ ಚಿಂತನೆಯನ್ನು ಇದೇ ಬೇರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ನೋಡಿದ್ದಾರೆ ಮೊದಲು ಅದನ್ನು ಚಿಂತನೆ ಮಾಡಬೇಕು. ಇವಾಗ ಒಂದೇ ಋಕ್, ಆ ಋಕ್ಕನ್ನು ತೈತ್ತಿರಿಯ ಬ್ರಾಹ್ಮಣ ಹೇಗೆ ಹೇಳಿದೆ, ಐತರೇಯ ಬ್ರಾಹ್ಮಣ ಯಾವ ರೀತಿ ವ್ಯಾಖ್ಯಾನ ಮಾಡಿದೆ, ಅದನ್ನೇ ಬೇರೆ ಬೇರೆ ಗ್ರಂಥಗಳು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ,
ಬೇರೆ ಬೇರೆ ಭಾಷ್ಯಕಾರರು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ, ಇತಿಹಾಸ ಪುರಾಣಗಳು ಹೇಗೆ ವ್ಯಾಖ್ಯಾನ ಮಾಡಿವೆ, ನಾವು ಹೇಗೆ ಚಿಂತನೆ ಮಾಡಬೇಕು, ಇವುಗಳನ್ನೆಲ್ಲ ಯೋಚನೆ ಮಾಡಬೇಕು, ಇವುಗಳನ್ನೆಲ್ಲವನ್ನೂ ಯೋಚನೆ ಮಾಡಬೇಕು. ಆಗ ಇದನ್ನ ಅಧ್ಯಯನದ ಮೊದಲನೇ ಸ್ಟೆಪ್ ಇದು. ಈಗೇನಾಗತ್ತೆ, ಒಂದು ಗ್ರಂಥ ಬಹಳ ನಮಗೆ ಹೊಳಿಲಿ ಅಂದ್ರೆ ಹೊಳೆಯೋದು ಹೇಗೆ? ಹೀಗೆ ಎಲ್ಲದರ ಸಾರವನ್ನ ಹೀರ್ಕೊಳ್ಬೇಕು ಮೊದಲು ಸ್ಟೆಪ್, ಆಮೇಲೆ ಅದರ ಬೇರೆ ಬೇರೆ ಆಯಾಮಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಿಂದ ಏಷಾಮ್ಯನ್ನ ವಿರೋಧಿಸಿ ಅದರಿಂದಾಗಿ ಎಲ್ಲ ತರಹದ ಶಾಸ್ತ್ರದ ಅಧ್ಯಯನ ಅವಶ್ಯ ಅಂತ ಹೇಳಿದ್ರು. ನಾವು ಅದನ್ನು ಓದಲ್ಲ, ನಾವು ಇದನ್ನು ಓದಲ್ಲ ಅಂತ ಅನ್ನಬಾರದು. ಮೊದಲು ನಮಗೆ ಬೇಕಾಗಿರತಕ್ಕಂಥದ್ದು ಏಷಾಮ್, ಈ ಪ್ರಮೇಯಗಳಿಗೆ, ಅಂದರೆ ಹಿಂದೆ ಹೇಳಿದ ಪ್ರಮೇಯಗಳಿಗೆ, ಯತ್ ನ ವಿರೋಧಿ ಸ್ಯಾತ್, ಯಾವುದು ವಿರೋಧಿಯಲ್ಲವೋ, ತತ್ವೋಕ್ತಂ, ಆ ಪ್ರಮೇಯ ಅಲ್ಲಿ ಹೇಳಿದ್ದರು, ಎಲ್ಲಿ ಹೇಳಿದ್ರು? ವೈದಿಕ ಅವೈದಿಕವಾದ ಶಾಸ್ತ್ರದಲ್ಲಿ ಹೇಳಿದ್ದರೂ ಸ್ವೀಕರಿಸಬೇಕು. ಗೊತ್ತಾಯ್ತಾ? ಅದರಿಂದಾಗಿ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ ಅಂತ ಬ್ರಹ್ಮಸೂತ್ರ, ನಿಮ್ಮ ಕಾಲದಲ್ಲಿ ಉಪಲಬ್ಧ ಇರುವ ಎಲ್ಲ ವೇದದ ಶಾಖೆಗಳನ್ನು ಚಿಂತನೆ ಮಾಡಲೇಬೇಕು ಅನಿವಾರ್ಯ. ದೇವರ ಗುಣಗಳ ಆಯಾಮ ತಿಳಿದು ಗಟ್ಟಿಯಾಗಬೇಕಾದರೆ ಅಷ್ಟು ಅಧ್ಯಯನ ಅವಶ್ಯ. ನಾನು ಇಷ್ಟನ್ನು ಮಾತ್ರ ಓದ್ತೇನೆ, ಈ ಗ್ರಂಥವನ್ನು ಮಾತ್ರ ಓದ್ತೇನೆ ಅಂತ ಸಾಧಕನೋರ್ವ ಕೂಡುವ ಹಾಗಿಲ್ಲ. ಬಹಳ ಹಿಂದೆ 2003 ಸ್ವಾಮಿಗಳ ಜೊತೆ ಬದರಿ ಯಾತ್ರೆಗೆ ಹೋಗುವ ಪ್ರಸಂಗ ಬಂತು. ಹಾಗೆ ಬದರಿ ಯಾತ್ರೆಗೆ ಹೋಗುವಾಗ ಅಲ್ಲಿ ಬೇಕಾಷ್ಟು ಜನ ಬೇರೆ ಬಂದಿದ್ದರು. ನಾವು ಸ್ವಯಂ ಸೇವಕರಾಗಿ ಹೋಗಿದ್ದು, ಅಲ್ಲಿ ಸಾಮಾನ್ಯ ವಯಸ್ಸಾದವರು ಬಂದಿರ್ತಾರೆ, ಅವರಿಗೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಪೇದಾವರ ಸ್ವಾಮಿಗಳು ಆ ವಿದ್ಯಾಪೀಠದಲ್ಲಿ ಓದುವವರನ್ನು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಸಹಾಯ ಆಗಲಿ. ಅಲ್ಲಿ ಕೆಲವರೆಲ್ಲ ಹೇಳ್ತಾ ಇದ್ರು, ಎಲ್ಲ ಗ್ರಂಥಗಳು ಕಳೆದು ಹೋದರೆ, ಯಾವ ಗ್ರಂಥ ಇದ್ರೆ ಎಲ್ಲ ಗ್ರಂಥಗಳ ಪ್ರತಿನಿಧಿ ಇದ್ದಂತೆ ಆಗತ್ತೆ ಅಂತ ನಮ್ಮನ್ನು ಕೇಳೋದು. ನಾನು ಅದಕ್ಕೆ ಹೇಳಿದೆ, ಯಾವ ಗ್ರಂಥ ಯಾವ ಗ್ರಂಥದ ಪ್ರತಿನಿಧಿಯೂ ಆಗಲ್ಲ, ಆಯಾ ಗ್ರಂಥಗಳಿಗೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ, ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗುವಲ್ಲ. ಇಲ್ಲ ಇಲ್ಲ, ನನಗೆ ಹರಿಕಥಾಮೃತ ಸಾರ ಅಂತ ಅನಿಸುತ್ತೆ ಅಂತಂದರು. ಅಲ್ಲ, ಹರಿಕಥಾಮೃತ ಸಾರ ಒಳ್ಳೆ ಗ್ರಂಥವೇ, ಅದರಲ್ಲಿ ವಿವಾದ ಇಲ್ಲ, ಆದರೆ ಎಲ್ಲ ಗ್ರಂಥಗಳ ಪ್ರತಿನಿಧಿ ಯಾವ ಗ್ರಂಥವೂ ಆಗಲ್ಲ. ಮತ್ತೆ ಎಲ್ಲ ಗ್ರಂಥಗಳ ಪ್ರತಿನಿಧಿ ಯಾವ ಗ್ರಂಥವಾಗಲಿ, ಈ ಗ್ರಂಥವನ್ನು ಇದರಿಂದ ರೀಪ್ಲೇಸ್ ಮಾಡಬಹುದು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ, ಆಯಾ ಗ್ರಂಥವನ್ನೇ ಓದಬೇಕು. ಆ ಗ್ರಂಥವನ್ನು ಓದುವಾಗ ಇನ್ನೊಂದು ಗ್ರಂಥದ ನೆನಪು ಬರುತ್ತೆ, ಇನ್ನೊಂದು ಗ್ರಂಥದಲ್ಲಿ ಇರುವಂತಹ ಏನು ಪ್ರಮೇಯಗಳಿದೆ, ಆ ಪ್ರಮೇಯಗಳಿಗೆ ಸಂವಾದಿ ಅಂತ ಅನಿಸುತ್ತೆ. ಅದೆಲ್ಲ ಅಧ್ಯಯನದಲ್ಲಿ ಸಹಜ, ಆದರೆ ಯಾವ ಗ್ರಂಥವೂ ಯಾವ ಗ್ರಂಥದ ಪ್ರತಿನಿಧಿಯಾಗೋದಿಲ್ಲ, ಯಾವ ಗ್ರಂಥವನ್ನು ಯಾವ ಗ್ರಂಥವೂ ರೀಪ್ಲೇಸ್ ಮಾಡಲಿಕ್ಕೆ ಆಗಲ್ಲ. ಒಂದು ಮಹಾಪ್ರಳಯ ಬಂತು, ಕೊಚ್ಚಿ ಹೋಯಿತು ಎಲ್ಲ, ಒಂದು ಗ್ರಂಥ ಉಳಿತು. ಆ ಗ್ರಂಥ ಉಳಿಯೋದಾದರೆ, ಇವಾಗ ನಿಮ್ಮ ಮನೆಗೆ ಇಡೀ ಹೇಳ್ತಾರೆ ಇವೆಲ್ಲವನ್ನು ಬಿಟ್ಟಟ್ಟೋಗ್ಬಿಡ್ಬೇಕು ಅಂತ, ನಾಳೆ ಬಂದು ಒಂದಿಷ್ಟು ಜನ ಹೇಳ್ತಾರೆ ಎಲ್ಲ ಪುಸ್ತಕವನ್ನು ಬಿಟ್ಟಟ್ಟೋಗ್ಬಿಡ್ಬೇಕು, ಯಾವುದಾದ್ರು ಒಂದು ಪುಸ್ತಕ ಮಾತ್ರ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಅಂದರೆ ನೀವು ಯಾವುದನ್ನು ತೊಗೊಂಡೋಗ್ತೀರಾ ಅಂತ. ಅದು ನಮ್ಮ ಆಯ್ಕೆ. ನಾನು ಬ್ರಹ್ಮಸೂತ್ರ ಭಾಷೆ ತೊಗೊಂಡು ಹೋಗ್ತೇನೆ ಅಂತ ಇಟ್ಕೊಳ್ಳೋಣ, ಉಪನಿಷತ್ ತೊಗೊಂಡು ಹೋಗ್ತೇನೆ ಅಂತ, ಅದು ನನ್ನ ಆಯ್ಕೆಯೇ ವಿನಃ ಅದು ಪೂರ್ತಿ ಎಲ್ಲ ಪ್ರಮೇಯವನ್ನು ಒಂದೇ ಗ್ರಂಥದಿಂದ ತಿಳಿಲಿಕ್ಕಾಗಲ್ಲ. ಅದರಿಂದಾಗಿ ಅಧ್ಯಯನದ ಹರಹು ವಿಸ್ತಾರ ಇರಲೇಬೇಕು. ಅಧ್ಯಯನದ ಹರಿವು ವಿಸ್ತಾರ ಇದ್ದಾಗ ಆ ಗ್ರಂಥಗಳಿಂದ ಪ್ರತಿಪಾದ್ಯವಾಗುವ ಪ್ರಮೇಯ ಇನ್ನೊಂದು ಗ್ರಂಥದಿಂದ ವಿಲೇ ವಿಸ್ತಾರ ಆಗಬೇಕು. ನೀವು ಇದನ್ನು ನೋಡಿದಾಗ ಅದು ಅರ್ಥ ಆಗಬೇಕು, ಅದನ್ನು ನೋಡಿದಾಗ ಇದು ಅರ್ಥ ಆಗಬೇಕು, ಹಾಗೇನೇ ಅಧ್ಯಯನ ಮಾಡಬೇಕು. ಆಯಿತಾ? ಇದನ್ನು ನೀವು ಬೇರೆ ರೀತಿಯಿಂದ ಮಾಡಲಿಕ್ಕೆ ಆಗುವಲ್ಲ. ಅದರಿಂದಾಗಿ ಏಷಾಮ್ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತನ್ನವಾರ್ಯತೆ ಅಂತಂದರು. ವಿಷ್ಣ್ವಾಧಿಕ್ಯ ವಿರೋಧೀನಿ
ಯಾನಿ ವೇದ ವಚಾಂಸ್ಯಪಿ ತಾನಿ ಯೋಜ್ಯಾನಿ ಅನುಕೂಲ್ಯಾತ್ ವಿಷ್ಣ್ವಾಧಿಕ್ಯಸ್ಯ ಸರ್ವಶಃ. ಕೆಲವೊಮ್ಮೆ ನೋಡಿ ವಿಶ್ವಾಧಿಕೋ ರುದ್ರ ಅಂತ ವೇದ ಇದೆ, ಅಲ್ಲಿ ಹೇಗೆ ಅರ್ಥ ಮಾಡೋದು? ಅಲ್ಲಿ ವಿಶ್ವ ಅಂದರೆ ದೇವರು ಅಂತ ಅರ್ಥ ಮಾಡಲಿಕ್ಕಿಲ್ಲ, ಯಾಕೆ ಅಂದರೆ ಮಹಾತಾತ್ಪರ್ಯಕ್ಕೆ ವಿರೋಧ ಬರುತ್ತೆ. ಆದ್ದರಿಂದ ಕೆಲವೊಂದು ಕಡೆ ಇನ್ನೊಂದು ಚಿಂತನೆ ಬರುತ್ತೆ, ದಿಲೀಪ್ ಅವ್ರದ್ದು ಒಂದು ಪ್ರಶ್ನೆ, ಅಧ್ಯಯನ ವಿರೋಧ ಇರಬೇಕು ಅಂತೀರಾ, ಅಧ್ಯಯನ ವಿಸ್ತಾರ ಇರಬೇಕು, ವಿರೋಧ ಅಲ್ಲ ಅಧ್ಯಯನ ವಿಸ್ತಾರ ಇರಬೇಕು ಅಂತೀರಾ, ಶಾಸ್ತ್ರೇಶು ಭಾರತಂ ಸಾರಃ ಅನ್ನೋದಕ್ಕೆ ಉತ್ತರ ಆಗಲ್ವಾ ಅಂತಂದ್ರೆ, ಸಾರ ಅಂತ ಹೇಳಿದ್ದಾರೆ, ಮಹಾಭಾರತದ ಮಾತುಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ ಪುರಾಣಗಳನ್ನು ನಮ್ಗೆ ಓದಿದ್ರೆ ಗೊತ್ತಾಗತ್ತೆ ಮಹಾಭಾರತದಲ್ಲಿ ಹೀಗೆ ಹೇಳಿದ್ದಾರೆ ಅಂತ. ಅದು ಒಂದು ಹಂತದ ತನಕ ಬೇರೆ ಬೇರೆ ಗ್ರಂಥಗಳನ್ನು ಚಿಂತನೆ ಮಾಡಲೇಬೇಕಾಗತ್ತೆ. ಆಮೇಲೆ ಒಂದು 50 ವರ್ಷ ಆಯಿತು, 60 ವರ್ಷ ಆಯಿತು, ಆಮೇಲೆ ಒಂದೇ ಗ್ರಂಥ ಇಟ್ಕೊಂಡು ಚಿಂತನೆ ಮಾಡಿ, ಅದರಲ್ಲಿ ಯಾವುದೂ ಇಲ್ಲ. ಅಲ್ಲಿ ತನಕಂತೂ ಬಹುಗ್ರಂಥ ದರ್ಶಿತ್ವ ಅನ್ನೋದು ಬೇಕೇ ಬೇಕು. ಬಹುಗ್ರಂಥ ದರ್ಶಿತ್ವ ಅನ್ನೋದು ಅನಿವಾರ್ಯ ಕ್ವಾಲಿಟಿ, ಆಚಾರ್ಯರು ಹೇಳುವ ಹಾಗೆ. ಅದನ್ನು ನೀವು ಕಾಂಪ್ರಮೈಸ್ ಮಾಡಲಿಕ್ಕಾಗೋದೇ ಇಲ್ಲ, ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕಾಗಲ್ಲ ರೀ. ಬಹುಗ್ರಂಥ ದರ್ಶಿತ್ವ ನಮಗ್ ಬೇಕಾ ಅಂತಂದ್ರೆ ಅದು ಎರಡು ರೀತಿಯಿಂದ, ಒಂದು ಅದೇ ಪರಸ್ಪರ ಬಹುಗ್ರಂಥಗಳಲ್ಲಿ ಹೀಗಿದೆ ಅದರಿಂದಾಗಿ ಇದನ್ನು ಹೇಳಿ ಅಂತ ಯಾರಾದರೊಬ್ಬರು ಹೇಳಲಿಕ್ಕೆ ಅಂತ ಒಬ್ಬರು ಜೀವನವನ್ನು ಮುಡುಪಾಗಿಡಬೇಕಾಗತ್ತೆ. ಈಗ ಎಲ್ಲರಿಗೂ ಅದಾಗಲ್ಲ, ಯಾಕಂದ್ರೆ ಅವ್ರಿಗೆ ಬೇರೆ ವೃತ್ತಿಯನ್ನು ದೇವರು ಬರೆದಿರ್ತಾನೆ. ಎಲ್ಲರೂ ಆ ರೀತಿ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಬ್ಬ ನೋಡಿ ನಾನು ನೋಡ್ತೇನೆ, ನಾನು ನೋಡಿ ನಿಮಗೆ ತಂದು ಕೊಡ್ತೇನೆ ಅಂತ ಮಾಡ್ಬೋದು. ಯಾಕೆಂದರೆ ಎಲ್ಲರಿಗೂ ಒಂದೇ ವೃತ್ತಿ ಆಗಲ್ಲ, ಭಿನ್ನ ವೃತ್ತಿ ಇರಲೇಬೇಕು. ಸರಿ ಆಯಿತು, ನಾವು ನಿಮಗೆ ಇದನ್ನು ಕೆಲಸ ಮಾಡಿಕೊಡ್ತೀವಿ ಅಷ್ಟೇ. ಅದರಿಂದಾಗಿ ಶಾಸ್ತ್ರೇಶು ಭಾರತಂ ಸಾರಃ ಅನ್ನೋದು ಭಾರತದ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ, ಭಾರತ ಸಾರ ಅಂತ ಗೊತ್ತಾಗಬೇಕಾದ್ರೆ ಉಳಿದದ್ದೆಲ್ಲ ಓದಿರಲೇಬೇಕಾಗತ್ತೆ. ನೀವು ಬಾಳೆಹಣ್ಣು ತಗೊಂಬನ್ನಿ ಅಂತಂದರೆ ಇದರಲ್ಲಿ ಯಾವುದು ಗಿಡದಲ್ಲಿ ಸಿಪ್ಪೆಯಿಂದ ತಗೊಂಡು ಬರ್ತೇನೆ, ಸಿಪ್ಪೆ ಇಲ್ಲದೆ ಒಂದು ಬಾಳೆಹಣ್ಣನ್ನು ಆವಿಷ್ಕಾರ ಮಾಡ್ತೇನೆ ಅಂದರೆ ಆಗೋದೇ ಇಲ್ಲ. ಅಷ್ಟೇ ಇದು, ಇನ್ನೇನಿಲ್ಲ. ಹಾಂ, ಇಲ್ಲಿಗೆ ಬರೋಣ. ಕೆಲವೊಮ್ಮೆ ಇದು ಅಧ್ಯಯನದ ವಿಸ್ತಾರ ಆಯಿತು, ಕೆಲವೊಮ್ಮೆ ವೇದದ ಮಾತು ಇರುತ್ತೆ. ಅದರಲ್ಲಿ ಹೀಗಿದೆ, ವಿಷ್ಣ್ವಾಧಿಕ್ಯ ವಿರೋಧೀನಿ ಯಾನಿ ವೇದ ವಚಾಂಸ್ಯಪಿ. ಅಲ್ಲ, ದೇವರ ಆಧಿಕ್ಯವನ್ನು ನಿರೂಪಣೆ ಮಾಡದ ವೇದವಾಕ್ಯಗಳಿದೆಯಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡ್ತೀರಾ? ವಿಷ್ಣ್ವಾಧಿಕ್ಯವನ್ನು ವಿರೋಧಿಸುವ ವೇದವಾಕ್ಯಗಳಿದೆ, ಅದನ್ನ ಏನಂತ ಮಾಡ್ತೀರ? ಅದಕ್ಕೆ ಹೇಳ್ತಾರೆ, ಅದನ್ನ ಅನುಕೂಲ್ಯಾತ್ ಯೋಜ್ಯಾನಿ, ಅನುಕೂಲಕ್ಕೆ ತಕ್ಕ ಹಾಗೆ, ಅಂದರೆ ದೊಡ್ಡ ಪ್ರಮೇಯಕ್ಕೆ ವಿರೋಧ ಬರದಂತೆ ಅರ್ಥ ಮಾಡಬೇಕು. ನೋಡಿ, ಉದಾಹರಣೆಗೆ ವಿಷ್ಣೋರ್ಜನಿತ ಅಂತ, ವಿಷ್ಣುವಿನ ತಂದೆ ಅವನು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತಿದೆ. ಏನ್ರಿ ಹಾಗಂದ್ರೆ, ಅಲ್ಲಿ ವಿಷ್ಣು ಅಂತಂದ್ರೆ ಯಜಮಾನ ಅಂತ. ಯಜ್ಞ ದೀಕ್ಷಾಯಾಮ್ ವಿಶತೀತಿ ವಿಷ್ಣು, ಅಲ್ಲಿ ವಿಷ್ಣು ಅನ್ನೋದಕ್ಕೆ ಜನಿತೋತ ವಿಷ್ಣೋಹೋ, ಅವನು ಬಂದು ಸ್ವೀಕಾರ ಮಾಡಬೇಕು ಅಂತ ಇದೆ. ಯಜ್ಞ ಮಾಡುವವ ಅಥವಾ ದೊಡ್ಡ ಪೂಜೆಯನ್ನು ಮಾಡುವವ ಮೊದಲು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲೇಬೇಕು. ಮತ್ತೆ ಇವನು ಯಜ್ಞ, ಮಗ ಯಜ್ಞ ಮಾಡಿರ್ತಾನೆ, ಪ್ರಸಾದವನ್ನು ತಂದೆಯೇ ಸ್ವೀಕಾರ ಮಾಡಬೇಕು ಮೊದಲು. ಆ ತರಹದ ಪ್ರಸಂಗದಲ್ಲಿ ಹೇಳ್ತಾ ಇರೋದು, ಅಲ್ಲಿ ವಿಷ್ಣೋಹ ಜನಿತ ಅಂತ ಹೇಳಿದರೆ ನಾರಾಯಣನ ತಂದೆ ಬರಬೇಕು ಅಂತ ಅರ್ಥ ಮಾಡಿದ್ರೆ ಅದು ಯಜ್ಞದ ಒಟ್ಟಾರೆ ಸ್ವರೂಪಕ್ಕೆ ವಿರೋಧ ಆಗೋಗುತ್ತೆ. ಅದಕ್ಕೆ ಆ ಒಟ್ಟಾರೆ ಸಮಗ್ರ ಕ್ರಿಯೆಗೆ ವಿರೋಧ ಬರದಂತೆ ಅರ್ಥ ಮಾಡಬೇಕು. ನೋಡಿ, ವಿಶ್ವಾಧಿಕೋ ರುದ್ರ ಅಂತಿದೆ, ಅಲ್ಲಿ ವಿಶ್ವಾಧಿಕ ಅಂದರೆ ವಿಶ್ವ ಅಂದರೆ ಪ್ರಪಂಚ ಅಂತ ಅರ್ಥ ಮಾಡಬೇಕೇ ವಿನಃ ವಿಶ್ವನಾಮಕ ಪರಮಾತ್ಮ ಅಂತ ಅರ್ಥ ಮಾಡಬಾರದು. ಯಾಕೆ ಅಂತಂದರೆ ಆ ಒಟ್ಟಾರೆ ಆ ಇಡೀ ಗ್ರಂಥದ ತಾತ್ಪರ್ಯಕ್ಕೆ ವಿರೋಧ ಆಗಿಬಿಡುತ್ತೆ ಆ ರೀತಿ ಅರ್ಥ ಮಾಡಿದ್ರೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಂತಹ ಮಾತು, ವಿಶ್ವಾಧಿಕೋ ರುದ್ರೋ ಮಹರ್ಷಿ,
ಅಂತ. ಅದು ಇಡೀ ಗ್ರಂಥದ ಶೀರ್ಷಿಕೆಯಿಂದ ಶುರು ಮಾಡಿಕೊಂಡು ಎಲ್ಲದಕ್ಕೂ ವಿರೋಧ ಆಗೋಗುತ್ತೆ. ಅದರಿಂದಾಗಿ ಆನುಕೂಲ್ಯಾತ್, ನಾರಾಯಣನ ಆಧಿಕ್ಯವನ್ನು ಅಲ್ಲಗೆಳೆಯುವ ವೇದವಾಕ್ಯ ಇಲ್ಲವೇ ಇಲ್ಲ. ಒಂದು ವೇಳೆ ಹಾಗೆ ತೋರಿದರೆ ಒಟ್ಟಾರೆ ಪ್ರಮೇಯವನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಚಿಂತಿಸಬೇಕು. ಅದಕ್ಕಾಗಿ ಯಾರು ವಿಷ್ಣುವಿನ ಸರ್ವೋತ್ತಮತ್ವವನ್ನು ಒಪ್ಪೋದಿಲ್ಲ ಅವರು ವೇದವನ್ನು ಬಿಟ್ಟರು. ಯಾಕೆ ಅಂತ ಗೊತ್ತಾಯ್ತಲ್ಲ, ಕೆಲವರು ವೇದ ಹಿಡ್ಕೊಂಡ್ರು, ಅನಿವಾರ್ಯವಾಗಿ ಆ ಗ್ರಂಥಗಳಿಗೆ ವಿಷ್ಣು ಪರತ್ವೇನೋ ವ್ಯಾಖ್ಯಾನ ಮಾಡಿದ್ರು, ಆಮೇಲೆ ಎಲ್ಲ ಇಡೀ ವೇದವನ್ನು ಬಿಟ್ಟುಬಿಡಿ ಎಂದರು. ಒಟ್ಟು ಹೀಗಲ್ಲ, ಹಾಗೆ ಹಾಗಲ್ಲ, ಹೀಗೆ ನಾವು ಬೇಡವೇ ಬೇಡ ಅಂತ ಬಿಟ್ಟವರೊಂದು ಒಪ್ಪಿ ಇಲ್ಲ ಅದನ್ನೆಲ್ಲ ಬಿಟ್ಟುಬಿಡಬೇಕು, ಯಾಕೆಂದರೆ ನಾಲ್ಕೇ ವೇದವಾಕ್ಯ ಪ್ರಮಾಣ, ಒಂದು ಐತದಾತ್ಮ್ಯಮಿದಂ ಸರ್ವಂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಗಳು, ನೇಹ ನಾನಾಸ್ತಿ ಕಿಂಚನ, ಈ ನಾಲ್ಕು ವಾಕ್ಯ ನಾಲ್ಕು ವೇದದ ಸಾರ, ಅದರಿಂದಾಗಿ ಅದಕ್ಕೆ ಅನುಗುಣವಾಗಿ ಬೇರೆ ಅರ್ಥ ಮಾಡಬೇಕು ಅಂತಂದು. ಒಟ್ಟು ಒಂದೋ ಹೀಗೆ ಮಾಡಬೇಕು, ಒಂದೋ ಹಾಗೆ ಮಾಡಬೇಕು, ಎರಡೇ, ಬೇರೆ ದಾರಿಯೇ ಇಲ್ಲ. ಆ ತರಹ ಪರಿಸ್ಥಿತಿ ಬಂದ್ಬಿಡ್ತು. ಅದರಿಂದಾಗಿ ತಾನಿ ಯೋಜ್ಯಾನಿ ಆನುಕೂಲ್ಯಾತ್ ವಿಷ್ಣುವಾಧಿಕ್ಯಸ್ಯ ಸರ್ವಶಃ. ಇಷ್ಟಾದ ಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ, ಅಲ್ಲ ವೇದ ಹೇಳಿರುವ ಬ್ರಹ್ಮ ಜಗತ್ತಿಗೆ ಬಂದಾಗ ಯಾಕೆ ಹೀಗೆ ಆಡ್ತಾನವನು? ನೋಡಿ, ವೇದದಲ್ಲಿ ನೀವು ದೇವರನ್ನು ಯಾವ ಎತ್ತರದಲ್ಲಿ ಹೇಳ್ತಾ ಇದ್ದೀರಾ, ಅವತಾರದಲ್ಲಿ ಬಂದಾಗ ಆ ಎತ್ತರ ಕಾಣೋದಿಲ್ಲ ನಮಗೆ. ನೆಕ್ಸ್ಟ್ ಪ್ರಶ್ನೆ. ಅದಕ್ಕೆ ಆಚಾರ್ಯರು ನಿರೂಪಣೆ ಮಾಡಿದ್ರು, ಅವತಾರೇಶು ಯತ್ಕಿಂಚಿತ್ ದರ್ಶಯೇನ್ನ ರವದ್ಧರಿ ತಚ್ಚಾಸುರಾಣ ಮೋಹಾಯ ದೋಷ ವಿಷ್ಣೋರ್ನಹಿ ಕ್ವಚಿತ್. ಅವತಾರದಲ್ಲಿ ಯತ್ಕಿಂಚಿತ್ ನೀವು ಯಾವುದನ್ನು ದೇವರು ತೋರಿಸುತ್ತಾನೋ ಮನುಷ್ಯರ ತರಹ, ತಚ್ಚ ಅಸುರಾಣ ಮೋಹಾಯ ಅಂದರು, ಅಸುರರ ಮೋಹಕ್ಕಾಗಿ. ಅವತಾರ ಅಂತ ಹೇಳಿದ ಕೂಡಲೇ ಕಡಿಮೆ ಅಂತ ಇಲ್ವೇ ಇಲ್ಲ ನೋಡಿ, ಅಲ್ಲೇ ಆ ಶಬ್ದದಲ್ಲೇ ಇದೆ ಅವತಾರ, ಕೆಳಗಡೆ ಇಳಿದು ಬರೋದು ಅಂತ. ಕೆಳಗಡೆ ಇಳಿದು ಬರಬೇಕಾದ್ರೆ ಪ್ರಜ್ಞಾಪೂರ್ವಕವಾಗಿ ಇಳಿದು ಬರಬೇಕು. ಅವನಿಗೆ ಆ ಪ್ರಜ್ಞೆ ಇಲ್ಲ ಅಂತಂದರೆ, ಮೂಲರೂಪದ ಪ್ರಜ್ಞೆ, ಮೂಲರೂಪದ ಬಲ, ಮೂಲರೂಪದ ಪರಾಕ್ರಮ ಇಲ್ಲ ಅಂತ ಹೇಳಿದರೆ ಅವತಾರ ಆಗಲ್ಲ, ಅವಶ್ರಂಸನ ಆಗತ್ತೆ. ಅವಶ್ರಂಸನ ಅಂದರೆ ಜಾರೋದು. ನಾನು ಮಹಡಿಯಿಂದ ಇಳಿಯೋದು ಬೇರೆ, ಯಾರೋ ತಳಗುಟ್ಟು ಬೀಳೋದು ಬೇರೆ. ಅವತಾರ ಅಂದರೆ ಇಳಿದು ಬರಬೇಕು ಅಂದರೆ ಪ್ರಜ್ಞಾಪೂರ್ವಕವಾಗಿಯೇ ಇಳಿದು ಬರಬೇಕು ಅಂತ ಅರ್ಥ. ಹೀಗಾಗಿ ಅವತಾರ ಅನ್ನೋ ಶಬ್ದದಿಂದಲೇ ದೇವರು ತೋರಿಸಿದ್ದು ಮನುಷ್ಯರ ಹಾಗೆ ಅಂತ ಅರ್ಥ ಆಗಿಬಿಡತ್ತೆ. ಇಲ್ಲಾಂದರೆ ಇಳಿಯೋದು ಅಂತ ಹೇಳೋದೇ ಇಲ್ಲ. ಭ್ರಂಶನ ಅಂತಾರೆ, ಭ್ರಷ್ಟ ಅಂತ ಹೇಳ್ತಾರೆ, ಅವಭ್ರಂಶನ ಅಂತ ಹೇಳಬಹುದು ಬೇಕಂದರೆ. ತಚ್ಚ ಅಸುರಾಣ ಮೋಹಾಯ, ಯಾರಿಗೆ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇಲ್ಲ ಅವರು ಅಸುರರು. ಅಸುರರು ಅಂತಂದರೆ ದೇವತೆಗಳಿಗೆ ವಿರೋಧಿಗಳು ಅಂತ. ದೇವತೆಗಳಿಗೆ ವಿರೋಧಿ ದೇವತೆಗಳು ಯಾರು? ಯೇ ಸುಷ್ಠು ರಮಂತೆ ತೇ ಸುರಾಹ, ಯಾರು ಚೆನ್ನಾಗಿ ಆನಂದವನ್ನು ಅನುಭವಿಸ್ತಾರೆ ಅವರು ಸುರರು. ಆ ಆನಂದಕ್ಕೆ ವಿರೋಧಿಗಳು ಯಾರಿದ್ದಾರೆ ಅವರು ಅಸುರರು, ಆನಂದವನ್ನು ಅನುಭವಿಸಲಾರದವರು ಅವರು ಅಸುರರು ಅಂತ. ನಾನು ಇಲ್ಲಿ ಯಾವುದೋ ಒಂದು ಲೇಖನ ನೋಡ್ತಾ ಇದ್ದೆ, ಇದರಲ್ಲಿ ಆನ್ಲೈನಲ್ಲಿ ಬಂದಿದ್ದು, ಯಾರೋ ಒಬ್ಬ ಆನ್ಲೈನ್ ಬೃಹಸ್ಪತಿಗಳು ಬರೋದದ್ದು. ಸುರ ಅಂತಂದರೆ ಯಾರು ಮದ್ಯ ಕುಡಿತಾ ಇದ್ರು ಅವರು ಸುರರು, ಅಸುರರು ಅಂತಂದರೆ ಮದ್ಯ ಕುಡಿಯೋದವರು ಅಂತ. ಸತ್ಯಕಾಮರು ಹೇಳುವ ಮಾತನ್ನು ಅವ್ರಿಗೆ ಹೇಳಬೇಕು ಅಂತ ಅನ್ಸುತ್ತೆ. ಕೆಲವರು ಕೂದಲಿದ್ದ ಜಾಗವನ್ನೆಲ್ಲ ತಲೆ ಅಂತ ಅಂದುಕೊಂಡಿರ್ತಾರೆ, ದೇವರು ಅಂಥವರ ತಲೆಯನ್ನು ತಣ್ಣಗಿಟ್ಟಿರಲಿ. ವಸ್ತುತಃ ಹಾಗಿಲ್ಲ ಅದು. ಸುಷ್ಟು
ಸುರವನ್ನ ಸುರೆಯನ್ನ ಕುಡಿಯುವವರು ಅಂತ ಬಂದಾಗ ಸುರ ಅಂತ ಆಗ್ಬೇಕಾಗತ್ತೆ. ಸುರೆಯನ್ನ ಕುಡಿಯುವವರು ಸುರಾಪ ಆಗ್ತಾರೆ ವಿನಃ ಸುರ ಅಂತ ಹೇಳಿ ಹ್ರಸ್ವ ಬರಲ್ಲ ಅಲ್ಲಿ. ಅದು ಅವ್ರಿಗೆ ಗೊತ್ತಿಲ್ಲ ಪಾಪ, ಆ ಸಂಸ್ಕೃತ ಭಾಷೆಯ ವಿನ್ಯಾಸವೇ ಗೊತ್ತಿಲ್ಲ. ಸುಷ್ಠು ರಮಂತೆ ಇತಿ ಸುರಾಹ, ಚೆನ್ನಾಗಿ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇರುವವರು. ಅಸುರರು ಅಂತಂದ್ರೆ ಹಾಗಲ್ಲ. ತಚ್ಚ ಅಸುರಾಣಾಂ ಮೋಹಾಯ, ಯಾರಿಗೆ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇಲ್ಲ ಅವರಿಗೆ ಜ್ಞಾನ ಸಿಗಬಾರದು. ಏಕೆಂದರೆ ಜ್ಞಾನ ಇದ್ದ ಮೇಲೆ ಸುಖ ಇರಲೇಬೇಕು. ಇವರು ಸುಖದ ವಿರೋಧವನ್ನು ಮಾಡಿಕೊಂಡವರು ಅಂತಂದರೆ ಜ್ಞಾನ ಇರಬಾರದು. ಅವರಿಗೆ ಜ್ಞಾನ ಸಿಗಬಾರದು ಅಂತಂದರೆ ದೇವರು ಆ ರೀತಿ ಮಾಡಲೇಬೇಕು. ಅವರಿಗೆ ಅದನ್ನು ಹೊಂದುವ ಯೋಗ್ಯತೆ ಇರಲ್ಲ, ಆದ್ದರಿಂದ ಜ್ಞಾನ ಬರಲ್ಲ. ದೇವರನ್ನು ನೋಡಿದರೆ ಅವರಿಗೆ ದೇವರ ವರ್ತನೆ ಸಹಜವಾಗಿ ಇರುತ್ತೆ, ಅದೇ ಬೇರೆಯವ್ರಿಗೆ ಬೇರೆ ಅರ್ಥ ಆಗತ್ತೆ, ಅವ್ರಿಗೆ ಹಾಗೆ ಅರ್ಥ ಆಗಲ್ಲ. ಅದರಿಂದಾಗಿ ದೋಷ ವಿಷ್ಣುವರ್ನ ಹಿಕ್ಕುಚಿತ್ತು, ದೇವರಲ್ಲಿ ದೋಷ ಇಲ್ಲ. ಅಜ್ಞತ್ವಂ ಪಾರವಶ್ಯಂ ವಾ ವೇದ ಭೇದಾಧಿಕಂ ತಥಾ ತಥಾ ಪ್ರಾಕೃತ ದೇಹತ್ವಂ ದೇಹತ್ಯಾಗಾಧಿಕಂ ತಥಾ ಅನೀಶತ್ವಂಚ ದುಃಖಿತ್ವಂ ಸಾಮ್ಯಮನ್ಯೈಶ್ಚ ಹೀನತಾಂ ಪ್ರದರ್ಶಯತಿ ಮೋಹಾಯ. ದೈತ್ಯಾದೀನಾಂ ಹರಿಸ್ವಯಂ ಅಂದರು. ಅಜ್ಞತ್ವಂ ದೇವರು ತಿಳಿದುಕೊಳ್ಳದೇ ಇರುವುದು, ಗೊತ್ತಿಲ್ಲ ದೇವರಿಗೆ. ಯಾರನ್ನೋ ಕೇಳ್ತಾನೆ, ಯಾರು ನೀವು ಅಂತ. ಪರಶುರಾಮನ ಹತ್ತಿರ ಬಂದು ಕೃಷ್ಣ ದಾರಿ ಕೇಳ್ತಾನೆ, ಗೋಮಾಂತಕ ಪರ್ವತಕ್ಕೆ ಹೇಗೆ ಹೋಗೋದು? ಗೋಮಾಂತಕ ಅಂದರೆ ಇವತ್ತಿನ ಗೋವೆ, ಗೋವಾ. ಗೋಮಾಂತಕ ಪರ್ವತಕ್ಕೆ ಹೇಗೆ ಹೋಗೋದು ಅಂತ ದಾರಿ ಕೇಳ್ತಾನೆ. ನೋಡಿ, ದೇವರಿಗೆ ದಡ್ಡತನ ಬಂತು, ಅಲ್ಲ ತೋರಿಸಿದ್ದು ಅಂತಂದು. ಪಾರವಶ್ಯಂ, ಪರವಶನಾಗಿ ಹೋಗೋದು, ಮೈ ಮರೆಯೋದು. ವಾಲ್ಮೀಕಿ ರಾಮಾಯಣದಲ್ಲಿಯೇ ಒಂದು ಕಡೆ ಬರುತ್ತೆ, ನೈವ ದಂಶಾನ್ ನಮಶಕಾನ್ ನಕೀಟಾನ್ ನಸರೀಸೃಪಾನ್ ರಾಘವ ಅಪನಯೇದ್ ಗಾತ್ರ ತ್ವದ್ಗತೇನ ಅಂತರಾತ್ಮನ ಅಂತ ಸೀತೆಗೆ ಹನುಮಂತ ಹೇಳೋದು. ರಾಮಚಂದ್ರ ನನ್ನನ್ನು ನೆನಪಿಸ್ಕೋತಾ ಇದ್ದಾನಾ ಅಂತ ಕೇಳ್ತಾಳವಳು. ಆಗ ಅವನು ಹೇಳ್ತಾನೆ, ನೈವ ದಂಶಾನ್, ದಂಶ ಅಂದರೆ ಕಡಿಯುವ ಪ್ರಾಣಿಗಳು, ಮಶಕ ಅಂತಂದರೆ ನೊಣ, ಕೀಟ, ಸರ್ಪ ಮೊದಲಾದವುಗಳು ಅವನು ಮೈ ಮೇಲೆ ಹರಿದಾಡ್ತಾ ಇದ್ರೂ ಎಚ್ಚರ ಇಲ್ಲ. ಯಾಕೆಂದರೆ ತ್ವದ್ಗತೇನ ಅಂತರಾತ್ಮನ, ನಿನ್ನನ್ನು ನೆನಪಿಸ್ಕೊಳ್ತಾ ಇರ್ತಾನವನು. ನೈವ ನಿದ್ರಾಂಹಿ ಲಭತೆ, ನಿದ್ರೆ ಮಾಡೋಲ್ಲ ಅವನು. ಒಂದು ವೇಳೆ ದೇಹದ ಶ್ರಮ ತಡೆಯಲಾರದೆ ಒಮ್ಮೆ ನಿದ್ದೆ ಮಾಡಿದರೂ ಕೂಡ ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್ನು ಪ್ರತಿಬುದ್ಧತೆ ಅಂತ ಸೀತಾ ಅಂತ ಹೇಳಿಕೊಂಡೇ ಹೇಳ್ತಾನೆ ಅಂತ. ನೋಡಿ ಅಲ್ಲಿ ಪಾರವಶ್ಯ, ಯಾರಿಗೋ ವಶನಾಗೋದು, ತನ್ನ ಮೈಯನ್ನು ಮರೆಯೋದು, ಆ ಪರವಶತ್ವ ದೋಷ. ಆ ಪರವಶತ್ವ ಅನ್ನೋದು ಅವನಿಗಿದೆಯಲ್ಲ ಅಂತ ತೋರಿಸಿದ್ದು ಒಂದು. ವೇದ ಭೇದಾಧಿಕಂ ತಥಾ, ಅವನ ಮೈ ಸೀಳುವುದು, ಬೀಳುವುದು. ತಥಾ ಪ್ರಾಕೃತ ದೇಹತ್ವಂ, ಅವನಿಗೆ ಪ್ರಾಕೃತವಾದ ಶರೀರ ಇದೆ ಅನ್ನೋದು. ದೇಹತ್ಯಾಗ ಕೃಷ್ಣಾವತಾರ ಕಾಲದಲ್ಲಿ ತೋರಿಸಿದ್ದು, ಋಷಭಾವತಾರ ಕಾಲದಲ್ಲಿ ತೋರಿಸಿದ್ದು ಇವೆಲ್ಲ. ಅನೀಶತ್ವಂಚ ದುಃಖಿತ್ವಂ, ಸಾಮರ್ಥ್ಯ ಇಲ್ಲದೇ ಇರೋದು. ರಾವಣ ಎತ್ಕೊಂಡು ಹೋದ, ಏನು ಮಾಡಲಿಕ್ಕಾಯಿತು ರಾಮನಿಗೆ, ಹೋ ಅಂತ ಅಳ್ತಾ ಕೂತ. ದುಃಖಿತ್ವಂ, ತಡಿಬೋದಿತ್ತು ತಾನೇ. ಸಾಮ್ಯಂ, ಪರಶುರಾಮ ಭೀಷ್ಮನೊಡನೆ ಹೋರಾಡಿ ಸರಿಸಮನಾಗಿ ನಿಂತ ಭೀಷ್ಮನನ್ನ ಭಲೆ ಅಂತಂದ. ನೋಡಿ ಸಾಮ್ಯಂ. ಅನ್ಯೈಶ್ಚ ಹೀನತಾಂ, ಇನ್ಯಾರೋ ಒಬ್ಬರಿಂದ ಸೋತ. ಪ್ರದರ್ಶಯತಿ ಮೋಹಾಯ, ಇವುಗಳನ್ನ ದೈತ್ಯರಿಗೆ ದೇವರು ಮೋಹಕ್ಕಾಗಿ ತೋರಿಸ್ತಾನೆ. ಅದೇ ಸಜ್ಜನರಿಗೆ
ಸಾಧಕನೊಬ್ಬನ ನಡೆಯಲ್ಲಿ ಏರಿಳಿತಗಳಿರುತ್ತೆ ಅನ್ನೋದನ್ನು ತೋರಿಸ್ತೇವೆ. ಒಂದು ವೇಳೆ ದೇವರು ಎಲ್ಲವನ್ನು ಸರ್ವಶಕ್ತನಾಗೆ ತೋರಿಸ್ಬಿಟ್ಟಿದ್ದಿದ್ರೆ ಮನುಷ್ಯರಿಗೆ ಶಿಕ್ಷಣ ಹೇಗಿರ್ತಿತ್ತು? ಸರ್ವಶಕ್ತನಾದ ದೇವರು ಮಾತ್ರ ಮಾಡೋದು ಅಂತ ಹೇಳಿ ತಾವು ಧರ್ಮಾಚರಣೆ ಮಾಡದೆ ಸುಮ್ಮನೆ ಕೂತ್ಕೊಳ್ತಾ ಇದ್ದರು. ದೇವರು ಹಾಗೆ ತೋರಿಸಿದ್ರಿಂದ ಇಲ್ಲ, ಜೀವನದಲ್ಲಿ ಏರಿಳಿತಗಳಿರುತ್ತೆ. ದೇವರು ಎಲ್ಲರಿಗೂ ಸುಜ್ಞಾನವನ್ನಿತ್ತು, ಯಾರ ಕೈಯಲ್ಲೂ ಬಯಸಿಕೊಳ್ಳದೇ ಇರಬಹುದು, ಆದರೆ ದೇವರಿಗೂ ಬಯ್ಯವರಿದ್ರು. ಅದನ್ನು ನೋಡ್ತಾನೆ, ಓ ದೇವರಿಗೆ ಹೀಗಿದೆ, ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗಬೇಕು. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಸೀತೆಯನ್ನು ಕುರಿತು ಆಡಿಕೊಂಡ್ರು, ಅದರಿಂದ ರಾಮ ಸೀತೆಯನ್ನು ಬಿಡಬೇಕಾಯಿತು, ತನ್ನ ಮನಸ್ಸಿಗೆ ವಿರುದ್ಧವಾದ ಕೆಲಸವನ್ನು ಮಾಡಬೇಕಾಯಿತು. ಯಾಕೆ ಅಂದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಅವನಿದ್ದ ಆದ್ದರಿಂದ. ಇದೆಲ್ಲ ನಾವು ರಾಮನಿಂದ ತಿಳಿದುಕೊಳ್ಳೋದು, ಧರ್ಮದಲ್ಲಿ ತೊಂದರೆ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಅಂತ ಇರೋದು, ಇದೆಲ್ಲ ಅವನು ನಂತರ ಇದ್ರೆ ಮಾತ್ರ ಗೊತ್ತಾಗೋದೇ ವಿನಃ ಅನುದಿನವೂ ಅತೀಂದ್ರಿಯವಾದ ಶಕ್ತಿಯನ್ನು ತೋರಿಸ್ತಾ ಇದ್ಬಿಟ್ರೆ ನಮಗಲ್ಲ ಇದು ಅಂತ ಅನ್ಕೊಂಡು ಬಿಡ್ತೇವೆ. ದೇವರು ಹಲ್ಲುಜ್ಜುತ್ತಾ ಇರಲಿಲ್ವಾ ಬೆಳಗ್ಗೆ ಎದ್ದು? ಪ್ರಾತಕೃತ್ಯಗಳನ್ನು ತೀರಿಸ್ತಾ ಇರಲಿಲ್ವಾ? ಸ್ನಾನ ಮಾಡ್ತಾ ಇರಲಿಲ್ವೇ? ಬೇಕಾ? ಬೇಕು. ಯಾಕಂದ್ರೆ ನಾವು ಅದು ಮಾಡ್ಬೇಕಲ್ಲ. ದೇವರು ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಮಾಡ್ತಾ ಇರಲಿಲ್ಲ. ದೇವರೂ ಕೂಡ ಈ ಭೂಮಿಯ ಬಂಧನಕ್ಕೆ ಒಳಗಾಗಿ ಈ ಭೂಮಿಗೆ ಅನುಗುಣವಾದ ಕ್ರಿಯೆಯನ್ನು ಮಾಡಿದ. ಅದರಿಂದಾಗಿ ನಾವು ಧರ್ಮ ಮಾಡ್ಕೊಂಡು ಹೋಗ್ತಾ ಇರಬೇಕು. ದೇವರೇ ಒಳ್ಳೆಯ ನಡೆ, ವೇದದಲ್ಲಿ ಹೇಳಿದಂತೆ ನಡೀತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ತೇವೆ. ಇದೇ ದೈತ್ಯರೇನು ಅಂದ್ಕೊಳ್ತಾರೆ? ಸಮಾನವಾದ ಕ್ರಿಯೆ ನೋಡಿ, ದೇವರಿಗೂ ಪ್ರಕೃತಿಯ ಬಂಧನ ತಪ್ಪಿದ್ದಲ್ಲ. ಅದಕ್ಕಾಗಿ ಹೇಳಿದ್ದು ದೈತ್ಯಾದೀನ ಮೋಹಾಯ ಅಂತ. ಅವರಿದನ್ನು ಹಾಗೆ ಗ್ರಹಿಸ್ತಾರೆ, ಸಜ್ಜನರದನ್ನು ಹೀಗೆ ಗ್ರಹಿಸ್ತಾರೆ. ಈಗ ಮಧ್ವಾಚಾರ್ಯರು ಭೂಮಿಯಲ್ಲೇ ಅವತರಿಸಿದರು, ಭೂಮಿಯಲ್ಲೇ ಅವತರಿಸಿ ಎಲ್ಲರನ್ನ ಪರಿವರ್ತನೆಯನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ? ಅದಕ್ಕೆ ಅದರದ್ದೇ ಆದ ಕಾರಣಗಳು ಇವೆ. ಸ್ವಭಾವಕ್ಕೆ ವಿರುದ್ಧವಾಗಿ ನಡೀಬಾರದು. ಅವರು ಗೃಹಸ್ಥರಾಗಿ ಮುಂದುವರಿಲಿಲ್ಲ, ಯಾಕೆಂದರೆ ಗೃಹಸ್ಥರಾದರೆ ಫೈಟ್ ಮಾಡಬೇಕಿತ್ತು, ಅದಕ್ಕೆ ಸನ್ಯಾಸ ತೆಗೆದುಕೊಂಡರು. ಸನ್ಯಾಸಿಯೊಬ್ಬ ಬಲ ಇದ್ದರೂ ಕೂಡ ಏನನ್ನು ಮಾಡಬಾರದು. ಯಾಕೆ ಆ ರೀತಿ ಮಾಡಿದ್ದು ಅಂತಂದರೆ, ಇನ್ನೇನು ದುರ್ಗೆ ಕೇರಳದಲ್ಲಿ ಬರ್ತಾಳೆ, ಮ್ಲೇಚ್ಛರನ್ನು ಸಂಹಾರ ಮಾಡಿ ಮತ್ತೆ ಧರ್ಮಸ್ಥಾಪನೆ ಮಾಡ್ತಾಳೆ, ನಾನೀಗ ಅದನ್ನು ಮುಂದುವರೆದು ಬಿಟ್ಟರೆ ಅವಳು ಬರೋದು ವೇಸ್ಟ್ ಆಗತ್ತೆ ಅಂತ. ಹೀಗೆ ಒಂದು ಒಬ್ಬೊಬ್ಬರ ಕ್ರಿಯೆ ಅದಕ್ಕೊಂದು ಅಲೌಕಿಕವಾದ ಕಾರಣಗಳಿರುತ್ತೆ. ಆ ಅಲೌಕಿಕವಾದ ಕಾರಣಗಳಿದ್ದಾಗ ಹೊರಗಡೆ ಅವರು ಹೀಗೆ ನಂಬ್ತಾರನೇ ಇರ್ತಾರೆ. ಅಂದರೆ ಆಚಾರ್ಯರು ಬೆಳಗ್ಗೆ ಎದ್ದು ಪ್ರಾತಕೃತ್ಯಗಳನ್ನು ತೀರಿಸಿ ಸ್ನಾನ ಮಾಡಿ ಜಪ ಮಾಡಿ ಆಮೇಲೆ ಪಾಠಕ್ಕೆ ಬರ್ತಾ ಇದ್ರು. ಆಮೇಲೆ 12 ಗಂಟೆ ಅಷ್ಟೊತ್ತಿಗೆ ಆಚಾರ್ಯರು ಸ್ನಾನಕ್ಕೆ ಹೋಗ್ತಾ ಇದ್ರು. ಸ್ನಾನ ಮಾಡಿ ಪೂಜೆ ಮಾಡಿ ಪರಮಥ ಪರಮಾನ್ನಂ ಪ್ರಾಪ್ತಮೇವ ಅಪ್ರಯಾಸಂ ಊಟ ಮಾಡಿ ಮತ್ತೆ ಒಂದಿಷ್ಟು ಲೋಕಾಭಿರಾಮವಾಗಿ ಮಾತನಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ ಮಧ್ವವಿಜಯದಲ್ಲಿ ಅವರ ದಿನಚರಿಯನ್ನು ವರ್ಣನೆ ಮಾಡಬೇಕಾದ್ರೆ. ಅದರಿಂದಾಗಿ ಅವರು ನಂತರ ಇರೋದಕ್ಕೆ ನಮ್ಮನ್ನ ತೋರಿಸಕ್ಕೆ ಈ ರೀತಿ ಇರ್ರಿ ಅಂತ, ಅದು ಸಜ್ಜನರು ಅರ್ಥ ಮಾಡ್ಕೊಳ್ಳೋದು ಹಾಗೆ. ದುರ್ಜನರು ಅರ್ಥ ಮಾಡ್ಕೊಳ್ಳೋದು ನೋಡಿದ್ರ, ಅವ್ರಿಗೂ ಕೂಡ ದೇಹದ ಮಲ ಇದೆ, ಅದರಿಂದಾಗಿ ಸ್ನಾನಕ್ಕೆ ಹೋದ್ರಿ, ಇಲ್ಲಾಂದ್ರೆ ಯಾಕೆ ಹೋಗ್ತಾ ಇದ್ರು? ಸ್ನಾನ ಮಾಡದೆ ಇರ್ಲಿಕ್ಕಾಗಲ್ವ ದೇವರಿಗೆ? ಸ್ನಾನ ಯಾಕೆ ಮಾಡ್ಬೇಕು ಅವನು? ಪ್ರಾಕೃತವಾದ ದೇಹವೇ ಇಲ್ಲ ಅಂತಂದ್ರೆ ಅಂತ ನೋಡೋದು ಅವರು ಹಾಗೆ. ಅದರಿಂದಾಗಿ ಪ್ರದರತೆಯತಿ ಮೋಹಾಯ ಅಂದರೆ ಇವನು ಮೋಹ ಮಾಡಬೇಕು ಅಂತಲ್ಲ, ಅವರು ಸಹಜವಾಗಿ ಮೋಹಕ್ಕೊಳಗಾಗ್ತಾರೆ, ಅದಕ್ಕೆ ತೋರಿಸಿದ್ದು. ಇವನು ಮೋಸ ಮಾಡಬೇಕು ಅಂತಲ್ಲ, ಇವನು ನಡೆಯನ್ನು ತೋರಿಸಿದ್ದು ಅದಕ್ಕೆ ಕಾರಣ ಆಯಿತು.
ನತಸ್ಯ ಕಶ್ಚಿತ್ ದೋಷೋಪಿ ದೋಷೋಸ್ತಿ ಪೂರ್ಣಾಖಿಲ ಗುಣೋ ಯಶೋ ಸರ್ವದೇಹಸ್ಥ ರೂಪೇಶು ಪ್ರಾದುರ್ಭಾವೇಶು ಚೇಶ್ವರ ತಸ್ಯ ಆ ಪರಮಾತ್ಮನಿಗೆ ಇನ್ನು ಪ್ರದರ್ಶಯತಿ ಮೋಹ ಅನೀಶತ್ವಂಚ ದುಃಖಿತ್ವಂ ಸಾಮ್ಯಮನ್ಯೈಶ್ಚ ಹೀನತಾಂ ಪ್ರದರ್ಶಯತಿ ಮೋಹಾಯ ದೈತ್ಯಾದೀನಾಂ ಹರಿಸ್ವಯಂ ನತಸ್ಯ ಕಶ್ಚಿತ್ ದೋಷೋಸ್ತಿ ಅವನಿಗೆ ದೋಷ ಎಲ್ಲಿಯೂ ಇಲ್ಲ ಯಾಕೆಂದರೆ ಎಲ್ಲ ಗುಣಗಳು ತುಂಬಿದೆ ದೋಷ ಎಲ್ಲಿಂದ ಇರುತ್ತೆ ಗುಣಗಳಲ್ಲಿ ಅದೂ ಇರುತ್ತಲ್ವಾ ದೋಷರಾಹಿತ್ಯವೂ ಇರುತ್ತಲ್ವಾ ಸರ್ವದೇಹಸ್ಥ ರೂಪೇಶು ಈ ದೋಷಗಳಿಲ್ಲದೆ ಇರೋದು ಎಲ್ಲಿ ಪ್ರತಿಯೊಬ್ಬ ಜೀವನ ದೇಹದ ಒಳಗಡೆ ಇರುವ ದೇವರಲ್ಲಿ ದೋಷ ಇಲ್ಲ ಇರುವೆಯ ರೂಪ ಆಗಿರಬಹುದು ಮನುಷ್ಯರಲ್ಲೇ ಬೇರೆ ಬೇರೆಯವರ ದೇಹದ ಒಳಗಡೆ ಇರುವ ರೂಪ ಇರಬಹುದು ದೇಹಕ್ಕೆ ದೋಷ ಇದೆ ಅದರಿಂದ ಅವನಿಗೆ ಅಂಟೂ ಇಲ್ಲ ಪ್ರಾದುರ್ಭಾವೇಶು ಚ ಈಶ್ವರ ಪ್ರಾದುರ್ಭಾವದಲ್ಲಿಯೂ ಕೂಡ ಯಾವ ದೋಷವೂ ಇಲ್ಲ ಅಲ್ಲಿ ಚ ಯಾಕೆ ತತ್ವಮಂಜರಿಯಲ್ಲಿ ತ್ರಿವಿಕ್ರಮ ನಾರಾಯಣ ಪಂಡಿತರು ಈ ರೀತಿ ಹೇಳಿದ್ದಾರೆ ಪರೇಶಾಂ ಸುರಾಣಾಂ ಜ್ಞಾನಿತ್ವಾತ್ ಅಸುರವನ್ನ ಕಿಂತು ಕ್ವಚಿತ್ ಕ್ವಚಿದೇವ ಇವರು ನಾರಾಯಣ ಪಂಡಿತಾಚಾರ್ಯರೇನು ಹೇಳ್ತಾರೆ ಪರೇಶಾಂ ಸ್ವಯೋಗ್ಯತ ಅತಿರಿಕ್ತ ಶುಭವತಾಂ ಸತಾಂಚ ಮೋಹಾಯ ತಮ್ಮ ಸ್ವಭಾವಕ್ಕಿಂತ ಮಿಗಿಲಾದ ದೋಷ ಸ್ವಭಾವಕ್ಕಿಂತ ಮಿಗಿಲಾದ ಪುಣ್ಯ ಅನಿಷ್ಟ ಪುಣ್ಯ ಇರುವ ಸಜ್ಜನರ ಅನಿಷ್ಟ ಪುಣ್ಯದ ನಾಶಕ್ಕೂ ದೇವರೇನು ಮಾಡ್ತಾನೆ ಮೋಹಕ್ಕೆ ಮೋಹ ತೋರಿಸ್ತಾನೆ ಅಕ್ರೂರ ಸತ್ಯಭಾಮೆಯನ್ನು ಇಷ್ಟಪಟ್ಟ ಅವನಿಗೆ ಕೃಷ್ಣ ಮಾಡಿದ್ದೆಲ್ಲ ಪೊಲಿಟಿಕಲಿ ರಾಂಗ್ ಅಂತ ಅನ್ನಿಸಿತು ಎಷ್ಟೋ ಜನ ಆ ತರಹ ಇದ್ದರು ಅದರಿಂದಾಗಿ ಪ್ರಾಚ ಅನ್ನೋದು ಹೇಳ್ತಾರೆ ಇನ್ನು ಪ್ರಾಚೀನ ಟೀಕಾಕಾರರು ಅಂದರೆ ಪದ್ಮನಾಭ ತೀರ್ಥರು ಬೇರೆ ಕಡೆ ಹೇಳಿದ ಈ ಇದರ ಅರ್ಥದ ಅಂದರೆ ವಿಷ್ಣು ತತ್ವ ನಿರ್ಣಯದಲ್ಲಿ ಈ ರೀತಿಯ ಅರ್ಥವಾದನ್ನು ಒಂದು ಕೊಡ್ತಾರೆ ಕಡೆಯ ಪರಿಚ್ಛೇದದಲ್ಲಿ ಅಲ್ಲಿ ಪಂಡಿತಾಚಾರ್ಯ ಇದು ಪದ್ಮನಾಭ ತೀರ್ಥರು ಏನು ಹೇಳಿದ್ದಾರೆ ಅಂದರೆ ದೇವತೆಗಳಿಗೂ ಕೂಡ ಮೋಹ ಬರೋದುಂಟು ಆದರೆ ಅಸುರರ ತರಹ ಅಲ್ಲ ಕ್ವಚಿತ್ ಕ್ವಚಿದೇವ ಎಲ್ಲೋ ಒಂದೊಂದು ಬಾರಿ ದೇವತೆಗಳಿಗೂ ಕೂಡ ಮೋಹ ಬರೋದುಂಟು ಅದಕ್ಕೆ ಚ ಶಬ್ದವನ್ನು ಹೇಳಿದ್ರು ಕೇವಲ ದೈತ್ಯರಿಗೆ ಮಾತ್ರ ಅಲ್ಲ ಜ್ಞಾನಿಗಳಿಗೂ ಅಥವಾ ಜ್ಞಾನಿಗಳಾದ ದೇವತೆಗಳಿಗೂ ಒಮ್ಮೊಮ್ಮೆ ಆ ಮೋಹಕ್ಕಾಗಿ ದೇವರೇನು ಮಾಡ್ತಾನೆ ಇದನ್ನೆಲ್ಲವನ್ನು ತೋರಿಸ್ತಾನೆ ಇರೋದಿಲ್ಲ ಇಷ್ಟು ಎಚ್ಚರದಿಂದ ನಾವು ಇತಿಹಾಸ ಪುರಾಣಗಳನ್ನು ಓದಬೇಕು ಯಾಕೆಂದರೆ ಶಾಸ್ತ್ರದಲ್ಲಿದೆ ಇದು ಅಂತ ನಿರೂಪಣೆ ಮಾಡ್ತಾರೆ ಇನ್ನು ಯಾಕೆ ಈ ಶಾಸ್ತ್ರದ ಬಗ್ಗೆ ಇನ್ನಷ್ಟು ಬಹಳ ಸಂಗತಿಗಳನ್ನು ಹೇಳ್ತಾರೆ ಸೂತ್ರದ ಸ್ಥಾನ ಏನು ಮಹಾಭಾರತಾದಿಗಳ ಸ್ಥಾನ ಏನು ಅಂತ ಹೇಳಿಕೊಂಡು ಯಾಕೆ ಇದನ್ನು ಆ ರೀತಿ ಅರ್ಥ ಮಾಡಬೇಕು ಅಂತ ಹೇಳಿದರೆ ವೇದಾದಿಗಳಲ್ಲಿ ಇದೆ ವೇದದಲ್ಲಿ ಏನಿದೆ ಅಂತ ಹೇಳಿ ವೇದವನ್ನು ನಿರೂಪಣೆ ಮಾಡ್ತಾ ಆಮೇಲೆ ಪುರಾಣ ಹಾಗೂ ಗೀತೆಗಳನ್ನು ನಿರೂಪಣೆ ಮಾಡಿ ಎಲ್ಲವನ್ನ ಹೇಗೆ ಕನ್ಕ್ಲೂಡ್ ಮಾಡಬೇಕು ಅಂತನ್ನೋದನ್ನು ನಾವು ನೋಡುವಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯುತ್ತೆ ವಸ್ತುತಃ ಮೊದಲನೇ ಅಧ್ಯಾಯ ಇದೆಯಲ್ಲ ಅದು 138 ಶ್ಲೋಕಗಳನ್ನು ಒಳಗೊಂಡಿದೆ ನಾವು 40ನೇ ಶ್ಲೋಕದಲ್ಲಿ ಇದ್ದೇವೆ ನತಸ್ಯ ಕಶ್ಚಿತ್ ದೋಷೋಸ್ತಿ ಅನ್ನುವ ಈ ಗ್ರಂಥ ಆಗಿದೆ ಇದನ್ನು ನಾವು ಇಲ್ಲಿಗೆ ಈ ಚಿಂತನೆಯನ್ನು ಮುಗಿಸೋಣ ನಾಳೆ ಮತ್ತೆ ಮುಂದುವರಿಸೋಣ ಕೃಷ್ಣಾರ್ಪಣಮಸ್ತು ಬ್ರಾ